ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೆರೆಮೀಯನ ಪ್ರವಾದನ ಗ್ರಂಥ 1:19 Jeremiah 1:19. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನೆದುರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯಹೋವನಾದ ನನ್ನ ಮಾತು. ದೇವರು ಯೆರೆಮೀಯನ ನೋಡಿ ಹೇಳಿದ ಮಾತು, ಯೆರೆಮೀಯನಿಗೆ ಮಾತು ಕೊಟ್ಟ ವಾಗ್ದಾನ ಎಂಬುದಾಗಿ ನೋಡಬಹುದು. ಯೆರೆಮೀಯನನ್ನು ದೇವರು ತಾಯಿಯ ಗರ್ಭದಿಂದಲೇ ಪ್ರವಾದಿಯಾಗಿ, ಜನಾಂಗಗಳಿಗೆ ದೇಶಗಳಿಗೆ ಪ್ರವಾದಿಯಾಗಿ ದೇವರು ಅವನನ್ನು ಆರಿಸಿಕೊಂಡರು. ಆದರೆ ದೇವರು ಹೇಳಿದ ನುಡಿಗಳನ್ನು ಅವನು ನುಡಿಯುವಾಗ, ಅವನು ಹೇಳಬೇಕಾದ ಪರಿಸ್ಥಿತಿಗಳು ಬರುವಾಗ, ಅನೇಕ ವೈರಿಗಳು, ಯುದ್ಧ ಮಾಡುವವರು, ಅವನನ್ನು ವಿರೋಧಿಸುವವರು ಎದ್ದೇಳುತ್ತಾ ಇದ್ದರು. ಅವನ ಮಾತು ಕೇಳದವರು ಎದ್ದೇಳುತ್ತಾ ಇದ್ದರು. ಆ ಒಂದು ವಿಷಯಕ್ಕಾಗಿಯೇ ದೇವರು ಯೆರೆಮೀಯನನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನಿನ್ನ ಮೂಲಕ ನಾನು ಜನರ ಜೊತೆಗೆ ಮಾತನಾಡುತ್ತೇನೆ, ನಾನು ನನ್ನ ಮಾತುಗಳನ್ನು ನಿನಗೆ ಕಟ್ಟಳೆಯಾಗಿ ಕೊಡುತ್ತೇನೆ, ಆ ಮಾತನ್ನು ನೀನು ನಾನು ಹೇಳುವ ಜನರಿಗೆ ನೀನು ತಿಳಿಸಬೇಕು. ನೀನು ಒಂದು ಪ್ರವಾದಿಯಾಗಿ ನಿನ್ನನ್ನು ಸ್ಥಾಪಿಸುತ್ತಾ ಇದ್ದೇನೆ ಮಾತ್ರವಲ್ಲದೆ, ನಿನಗೆ ವಿರೋಧವಾಗಿ ಯುದ್ಧ ಮಾಡುವವರ ವಿರೋಧ ನಿನ್ನನ್ನು ನಾನು ಪೌಳಿಗೋಡೆಯನ್ನಾಗಿಯೂ, ಒಂದು ಗಟ್ಟಿಯಾದ ಸ್ಟ್ರಾಂಗ್ ಆದ ಒಂದು ಗೋಡೆಯಾಗಿ ನಿನ್ನನ್ನು ನಾನು ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯ. ಜನರಿಗೆ ಒಂದು ದೇವರ ಧ್ವನಿಯಾಗಿ, ಪ್ರವಾದಿಯಾಗಿ ಇದ್ದ ಆ ಯೆರೆಮೀಯನನ್ನೇ ದೇವರು ಏನು ಮಾಡುತ್ತಾ ಇದ್ದಾರೆ, ಯುದ್ಧದಲ್ಲಿ ಯುದ್ಧ ಬರುವಾಗ ಅವನನ್ನು ದೇವರು ಒಂದು ಸ್ಟ್ರಾಂಗ್ ಆಗಿ, ನೋಡಿ, ತಾಮ್ರದ ಪೌಳಿಗೋಡೆಯನ್ನಾಗಿ ಮಾತ್ರವಲ್ಲದೆ ಕಬ್ಬಿಣದ ಕಂಬವನ್ನಾಗಿ, ಹಲ್ಲೆಲೂಯ, ಕೋಟೆ ಕೊತ್ತಲದ ಪಟ್ಟಣವನ್ನಾಗಿಯೂ, ಹಲ್ಲೆಲೂಯ, ವೈರಿಗಳನ್ನು, ಶತ್ರುಗಳನ್ನು, ಕೇಡನ್ನು ಎದುರಿಸತಕ್ಕ ತಾಮ್ರದ ಪೌಳಿಗೋಡೆಯನ್ನಾಗಿ, ಕಬ್ಬಿಣದ ಒಂದು ಪಿಲ್ಲರ್ ಆಗಿ ದೇವರು ಅವನನ್ನು ಮಾಡುತ್ತಾ ಇದ್ದಾರೆ, ಸ್ಟ್ರಾಂಗ್ ಮಾಡುತ್ತಾ ಇದ್ದಾರೆ. ನಿಮ್ಮನ್ನು ದೇವರು ಬಲಿಷ್ಠರಾಗಿ, ಸ್ಟ್ರಾಂಗ್ ಆಗಿ, ತಾಮ್ರವನ್ನಾಗಿ ಮಾಡಿ, ಕಬ್ಬಿಣದ ಹಾಗೆ ಸ್ಟ್ರೆಂಥನ್ನು ನಿಮಗೆ ಕೊಟ್ಟು ನಿಮಗಾಗಿ ಯುದ್ಧ ಮಾಡುತ್ತಾರೆ. ಹಾಲೆಲೂಯ. ದೇವರು ಹೇಳುತ್ತಾರೆ, ನಿನಗೆ ವಿರೋಧವಾಗಿ ಅವರು ಯುದ್ಧಕ್ಕೆ ಬರುತ್ತಾರೆ, ಆದರೆ ಅವರು ಜಯಿಸುವುದಿಲ್ಲ, ಅಥವಾ ನೀನು ನಿನ್ನನ್ನು ಅವರು ಸೋಲಿಸುವುದಿಲ್ಲ. ದೇ ವಿಲ್ ಕಮ್ ಅಗೇನ್ಸ್ಟ್ ಯು, ಬಟ್ ದೇ ವಿಲ್ ನಾಟ್ ಪ್ರಿವೇಲ್, ದೇ ಕೆನಾಟ್ ಡಿಫೀಟ್ ಯು. ನಿನ್ನನ್ನು ಸೋಲಿಸಲಾಗುವುದಿಲ್ಲ, ಯಾಕಂದರೆ ನೀನು ಬಲಿಷ್ಠವಾದ, ಕಬ್ಬಿಣವಾದ, ತಾಮ್ರವಾದ ಒಂದು ಗೋಡೆ. ಅಷ್ಟು ಸ್ಟ್ರಾಂಗ್ ಆಗಿ ನಿನ್ನನ್ನು ನಾನು ಸ್ಥಾಪಿಸುತ್ತೇನೆ. ಐ ವಿಲ್ ಎಸ್ಟಾಬ್ಲಿಷ್ ಯು, ಐ ಹ್ಯಾವ್ ಅಪಾಯಿಂಟೆಡ್ ಯು, ಹಾಲೆಲೂಯ, ಐ ಹ್ಯಾವ್ ಅನಾಯಿಂಟೆಡ್ ಯು, ಐ ವಿಲ್ ಮೇಕ್ ಯು ಸ್ಟ್ರಾಂಗ್ ಎಂಬುದಾಗಿ. ಆದ್ದರಿಂದ ಯುದ್ಧವನ್ನು ನೋಡಿ ಭಯಪಡಬೇಡ. ನಿನಗೆ ವಿರೋಧವಾಗಿ ಜನರು ಮಾತನಾಡುವಾಗ, ಯುದ್ಧಕ್ಕೆ ಬರುವಾಗ ನೀನು ಭಯಪಡಬೇಡ, ಯಾಕಂದರೆ ನಾನು ನಿನಗಾಗಿ ಯುದ್ಧ ಮಾಡುತ್ತೇನೆ, ನಿನ್ನ ಎದುರಿಸಲು ನಾನೇ ನಿನ್ನೊಂದಿಗಿರುವೆನು. ಇದು ಯಹೋವನ ನುಡಿ, ಇದು ಯಹೋವನ ಮಾತು. ಯಾರ್ಯಾರಿಗೆ ಈ ಮಾತನ್ನು ದೇವರು ಹೇಳುತ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ, ಆದರೆ ದೇವರು ಒಬ್ಬೊಬ್ಬರನ್ನ ನೋಡಿ ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯ. ನಿನ್ನನ್ನು ವಿರೋಧಿಸಿ ಬರುತ್ತಾರೆ, ಆದರೆ ಅವರು ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ, ಯಾಕಂದರೆ ನಾನು ನಿನ್ನನ್ನು ಪೌಳಿಗೋಡೆಯನ್ನಾಗಿಯೂ, ನಿನ್ನನ್ನು ಕಬ್ಬಿಣವನ್ನಾಗಿಯೂ, ತಾಮ್ರವನ್ನಾಗಿಯೂ ನಿನ್ನನ್ನು ನಾನು ಸ್ಥಾಪಿಸಿದ್ದೇನೆ. ಹಲ್ಲೆಲೂಯ. ನಿನ್ನ ನಾನು ಹೇಳುವುದನ್ನು ಹೇಳು, ನಾನು ನಿನಗೆ ಕಟ್ಟಳೆ ಕೊಡುವುದನ್ನು ನಿನ್ನ ಜನರಿಗೆ ಹೋಗಿ ತಿಳಿಸು, ನಿನ್ನನ್ನು ಕಾಪಾಡುವುದಕ್ಕೆ ನಾನೇ ನಿನ್ನ ಸಂಗಡ ಇರುವೆನು. ಹಲ್ಲೆಲೂಯ. ವಿರೋಧಗಳು ಬರುತ್ತದೆ, ಜನರು ಎದುರಿಸಬಹುದು, ಆದರೆ ನಿಮ್ಮನ್ನು ಸೋಲಿಸಲಾರದೆ ದೇವರೇ ನಿಮ್ಮ ಸಂಗಡ ಇರುತ್ತಾರೆ. ಇದು ದೇವರ ಮಾತು. ಆಮೇನ್. ದೇವರಿಗೆ ಸ್ತೋತ್ರ ಹೇಳೋಣವ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನೀನು ನನ್ನನ್ನೇ ಬಲಪಡಿಸಿ ನನಗಾಗಿ ಯುದ್ಧ ಮಾಡುವ ದೇವರು, ನಿಮ್ಮನ್ನು ಸ್ಟ್ರಾಂಗ್ ಮಾಡಿ, ನಮ್ಮನ್ನು ಸ್ಟ್ರಾಂಗ್ ಮಾಡಿ. ಓ ಲಾರ್ಡ್, ಹಾಲೆಲೂಯ. ಎಸ್, ಹಾಲೆಲೂಯ. ಶತ್ರುಗಳು ಎದ್ದೇಳುವಾಗ, ವಿರೋಧಗಳು ಎದ್ದೇಳುವಾಗ, ಯುದ್ಧಗಳು
ಮಾಡುವಾಗ ಹಲ್ಲೆಲೂಯ ಥ್ಯಾಂಕ್ ಯು ಅಪ್ಪ, ನೀನು ನಮ್ಮನ್ನು ಬಲಿಷ್ಠರಾಗಿ ಬಲವಾಗಿ ಕಬ್ಬಿಣ ತಾಮ್ರದ ಪೌಳಿ ಗೋಡೆಯನ್ನಾಗಿ ನಮ್ಮನ್ನು ಪಟ್ಟಣವನ್ನಾಗಿ ನಮ್ಮನ್ನು ಸ್ಥಾಪಿಸು. ಅಪ್ಪ ನೀನು ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಯಾರೆಲ್ಲ ಇವತ್ತಿದ್ದಾರಪ್ಪ ಅವರನ್ನು ನೀನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾನೇ ನಿನ್ನ ಸಂಗಡ ಇರುತ್ತೇನೆ, ನಿನಗಾಗಿ ನಾನು ಯುದ್ಧ ಮಾಡುತ್ತೇನೆ. ಅಪ್ಪ ನೀನು ಯುದ್ಧ ಮಾಡುವುದು ಬೇಡ, ನೀನು ಸುಮ್ಮನೆ ಇರು, ನನ್ನನ್ನೇ ನಂಬು, ಅವಲಂಬಿಸು. ಹಾಲೆಲೂಯ್ಯ. ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮ ಕೈಯಲ್ಲಿ ಪ್ರತಿಯೊಬ್ಬೊಬ್ಬರನ್ನ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಯೇಸುವೇ ನೀನು ಅವ್ರಿಗೋಸ್ಕರ ಯುದ್ಧ ಮಾಡು, ಅವ್ರಿಗೋಸ್ಕರ ಮಾತನಾಡು, ಅವರನ್ನು ಬಲಪಡಿಸು. ಯೇಸಪ್ಪ ಅವರನ್ನ ಸ್ಥಾಪಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಹಾಲೆಲೂಯ್ಯ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪ್ರವಾದಿಗೆ ಹೇಳಿದ ಅದೇ ಮಾತನ್ನು ನಿಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ. ಹಾಲೆಲೂಯ್ಯ. ದೇವರು ಹೇಳಿದ್ದನ್ನು ನೀವು ಮಾಡುವಾಗ ದೇವರು ನಿಮ್ಮನ್ನು ಬಲಪಡಿಸಿ ನಿಮ್ಮ ಯುದ್ಧದಿಂದ ನಿಮ್ಮನ್ನು ಪಾರು ಮಾಡಿ ನಿಮಗೆ ಜಯ ಕೊಡುವ ದೇವರಾಗಿದ್ದಾರೆ. ನಿಮ್ಮನ್ನು ಯಾರು ಸೋಲಿಸಲು ಸಾಧ್ಯವಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.